ಹಲೋ ಫ್ಯಾಮಿಲಿ, ನೀವು ಬಾಲಿಯಲ್ಲಿರೋ ಕುಟಾ ಏರಿಯಾದಲ್ಲಿ ಯಾವುದಾದ್ರೂ ಹೋಟೆಲ್ ಹುಡುಕ್ತಾ ಇದ್ರೆ ಇಲ್ಲಿದೆ ನಿಮಗೊಂದು ಆಪ್ಷನ್. ಹೋಟೆಲ್ ಹೆಸರು ಬಂದು ಲೆಗಿಯನ್ ಕ್ರಿಯಾಮಹ ಅಂತ ಹೇಳಿ. ಬನ್ನಿ, ಒಳಗೆ ಹೇಗಿದೆ ನೋಡೋಣ. ನೀವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಆ್ಯಪಲ್ ಜ್ಯೂಸ್ ಕೊಡ್ತಾರೆ. ಇದು ಟೇಸ್ಟ್ ಓಕೆ ಓಕೆ ಆಗಿತ್ತು. ನಾವು ಬರೀ ಒಂದೇ ಲೋಟ ಕೊಡ್ತಿದ್ದಷ್ಟೇ. ಅದರ ಜೊತೆಗೆ ನಿಮಗೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತಾರೆ. ಇದರಲ್ಲಿ ನಿಮ್ಮ ಹೆಸರು, ನಿಮ್ಮದು ಇಮೇಲ್ ಐ ಡಿ, ಪಾಸ್ಪೋರ್ಟ್ ನಂಬರ್, ಆಮೇಲೆ ನಿಮ್ಮ ಪಾಸ್ಪೋರ್ಟ್ನೂ ಕೊಡಬೇಕಾಗತ್ತೆ. ಅವ್ರು ಜೆರಾಕ್ಸ್ ತೊಗೊಳ್ತಾರೆ ಅದನ್ನು. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಏನಂತಾರೆ ಅಂದರೆ ಸೆಕ್ಯೂರಿಟಿ ಪರ್ಪಸ್ಗಷ್ಟೇ ಇಲ್ಲಿ ಚೆಕಿನ್ ಪ್ರೋಸೆಸ್ ಆಗ್ತಾ ಇದೆ. ಚೆಕಿನ್ ಪ್ರೋಸೆಸ್ ಆಗ್ತಿದ್ದಂಗೆ ನಮ್ಮನ್ನು ಒಳಗೆ ಕರ್ಕೊಂಡೋದ್ರು. ಇದು ಎಂಟ್ರೆನ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಎಂಟ್ರೆನ್ಸ್ ತುಂಬ ತುಂಬ ತುಂಬಾ ಇಷ್ಟ ಆಯಿತು. ಎಲ್ಲಿ ನೋಡಿದ್ರು ಹಸಿರಾಗಿತ್ತು. ಗಿಡ ಮರಗಳನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಾವು ಬುಕ್ ಮಾಡ್ಕೊಂಡಿದ್ದ ರೂಮ್ ಹೆಸರು ಬಂದು ಸಂದತ್ ಅಂತ ಹೇಳಿ. ಬನ್ನಿ, ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಈ ರೂಮ್ ಬಂದು ಒಂದು ಪ್ರೈವೇಟ್ ಪೂಲ್ ಇದೆ, ಒಂದು ಬಾತ್ಟಬ್ ಇದೆ. ಈ ರೂಮ್ಗೆ ದುಡ್ಡು ಎಷ್ಟಾಯಿತು ಅಂದರೆ 7,000. ಅಂದರೆ ನಿಮಗೆ ವಿತ್ ಬ್ರೇಕ್ಫಾಸ್ಟ್ ಬೇಕು ಅಂತ ಹೇಳಿದ್ರೆ 9,000 ಆಗುತ್ತೆ. ಇದು ಅಲ್ಲದೆ ಅವ್ರ ಹತ್ರ ಇನ್ನೊಂದು ಕೆಟಗರಿ ಇದೆ, ಅದು ವಿಲ್ಲಾ ರೂಮ್ಸ್. ಅದರಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ರಾಯಲ್ ಬೆಡ್ರೂಮ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ನಾರ್ಮಲ್ ಬೆಡ್ರೂಮ್. ವಿಲ್ಲಾ ರೂಮಿಗೆ ಹೋದರೆ ನಿಮಗೆ ಸ್ವಲ್ಪ ರಾಯಲ್ ಬೆಡ್ ಟ್ರೀಟ್ಮೆಂಟ್ ಸಿಗ್ದಂಗೆ ಆಗುತ್ತೆ. ಅದು ರಾಯಲ್ ಬೆಡ್ರೂಮ್ಗೆ 11,200 ಕೊಡಬೇಕಾಗತ್ತೆ. ವಿತ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ 12,750 ಕೊಡಬೇಕಾಗತ್ತೆ. ಇಲ್ಲಿ ನಾವು ಬುಕ್ ಮಾಡ್ಕೊಂಡಿರೋ ರೂಮಿಂದ ಪೂಲ್ಗೆ ಡೈರೆಕ್ಟ್ ಆಕ್ಸಸ್ ಇದೆ. ನೀವು ನೋಡ್ತಾ ಇರೋಂಗೆ ಪೂಲ್ ತುಂಬ ಚೆನ್ನಾಗಿದೆ ಅಲ್ಲ. ಅದಲ್ಲದೆ ನನಗೆ ಇಲ್ಲಿ ಮೇನ್ ಇಷ್ಟ ಆಗಿದೆ ಏನಂತಂದರೆ ಹೈಜೀನ್. ತುಂಬ ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಆಗಿದೆ. ಸ್ಟಾಫ್ಸ್ ಆಲ್ಸೋ ರಿಯಲಿ ಗುಡ್. ಸೊ ಈ ಬೆಡ್ರೂಮ್ ಹಿಂದೆ ನಮಗಿರೋದು ಬಾತ್ರೂಮ್ ಏರಿಯಾ. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಹೋಟ್ಲಲ್ಲೂ ಇರೋ ಹಾಗೆ ಇಲ್ಲೂ ಬಾತ್ರೂಮ್ ಬಿಟ್ಟಿದ್ದಾರೆ. ಅದ್ರ ಪಕ್ಕ ನಾರ್ಮಲಾಗಿ ಸಿಂಕ್ ಏರಿಯಾ ಇದೆ, ಅದಾದಮೇಲೆ ಶವರ್ ಏರಿಯಾ ಇದೆ. ಸೊ ಹೈಜೀನ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಈ ಶವರ್ ಏರಿಯಾದಿಂದ ಡೈರೆಕ್ಟಾಗಿ ಪೂಲ್ ಆ್ಯಕ್ಸಸ್ ಇದೆ. ಬನ್ನಿ ನೋಡೋಣ. ಪೂಲ್ದು ನೈಟ್ ವ್ಯೂ ನೋಡಿದ್ರಿ ಅಲ್ಲ. ಇವಾಗ ಬೆಳಗ್ಗೆ ಆಗಿದೆ, ನಮಗೆ ಚೆಕ್ಔಟ್ ಮಾಡೋದು ಅರೌಂಡ್ 11 o'clock ಇದೆ. ಸೊ ಅದರಿಂದ ಬೆಳಗ್ಗೆ ಬೇಗ ಇದ್ದು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ. ನಾನು ರೆಡಿಯಾಗಿ ಫೋಟೋಸ್ ತೊಗೊಳೋದಕ್ಕಿಂತ ಮುಂಚೆ ಇದು ಸ್ವಲ್ಪ ವೀಡಿಯೋಸ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವೀಡಿಯೋಸ್ ತೊಗೊಂಡಿದ್ದೀನಿ. ಇದು ತೊಗೊಳ್ತಿರೋ ಟೈಮ್ಗೆ ಸರಿಯಾಗಿ ನಮ್ಮದು ಬ್ರೇಕ್ಫಾಸ್ಟ್ ಬಂತು. ಫಸ್ಟು ಬಂದಾಯಿತು, ನಾನು ರೆಡಿ ಆಗಿದ್ದೀನಿ. ಇವಾಗ ನನ್ನ ನೆಕ್ಸ್ಟ್ ಕೆಲಸ ಏನಂತ ಅಂದರೆ ಫೋಟೋಸ್ ತೊಗೊಳ್ಳೋದು. ಇಲ್ಲಂತೂ ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ನನ್ನ ಫೋಟೋಸ್ ನೋಡಬೇಕಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡಿ. ಇದಾಗಿತ್ತು ನನ್ನ ಲೆಗಿಯನ್ ಕ್ರಿಯಾಮಹಾ ಎಕ್ಸ್ಪೀರಿಯನ್ಸ್. ನಾನಂತೂ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.